ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದಿದೆ, ಅಭಿನಂದನೆಗಳು ಸರ್. ಈಗ ಮುಖ್ಯ ಪ್ರಶ್ನೆ ಬಂದಿರೋದು, ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಜನ ಕಾಯ್ತಾ ಇದಾರೆ ಸರ್. ಮುಖ್ಯಮಂತ್ರಿ ಯಾರ ಆಗ್ಬೇಕು ಅನ್ನೋದ್ರ ಬಗ್ಗೆ ಶಾಸಕಾಂಗ ಪಕ್ಷ ಚರ್ಚೆ ಮಾಡುತ್ತೆ, ಅದ್ರ ಅಂತಿಮವಾಗಿ ನಮ್ಮ ವರಿಷ್ಠರು ನಿರ್ಣಯ ಮಾಡ್ತಾರೆ ಸರ್. ಹಾಗಾದ್ರೆ ಇರೋರಲ್ಲಿ ಸೀನಿಯರ್ ಮೋಸ್ಟ್ ಅಂದ್ರೆ ಎಚ್ ಕೆ ಪಾಟೀಲ್ ರು ಸೀನಿಯರ್ ಮೋಸ್ಟ್, ನೀವು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿನ ಸರ್? ನಮ್ಮ ವರಿಷ್ಠರು ಯಾರನ್ನ ಹೇಳ್ತಾರೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಸರ್. ವರಿಷ್ಠ ಹೇಳ್ತಾರೆ ಸರ್ ಎಚ್ ಕೆ ಪಾಟೀಲ್ ಅರ್ಹತೆ ಇಲ್ವಾ ಅಂತ? ಅವರು ಹಿರಿಯರನ್ನ ಹೇಳ್ಬೋದು, ಅವರು ಯುವಕರನ್ನ ಹೇಳ್ಬೋದು ಸರ್. ಮುಖ್ಯಮಂತ್ರಿ ಪದ ಅದನ್ನ ಮಾಡುವಂತ ಸಂದರ್ಭದಲ್ಲಿ ಶಾಸಕಾಂಗವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ವರಿಷ್ಠರು ತಮ್ಮ ಅಂತಿಮವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡ್ತಾರೆ, ಅದರಂತೆ ನಾವೆಲ್ಲೂ ತಲೆ ಬಾಕ್ತೇವೆ. ಇನ್ನೂ ಅಂದಾಜು ಮಾಡಿಲ್ಲ, ನಿಮ್ಮ ಪೇಪರ್ನ ಓದೇನ ನಾವು ತಿಳ್ಕೊಂಡು. ಈಗ ಕ್ಷೇತ್ರದಲ್ಲಿ ನಮ್ಮ ಜನ ಆಶೀರ್ವಾದ ಮಾಡಿರ್ತಕ್ಕಂಥ ಈ ಹಿನ್ನೆಲೆಯೊಳಗೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಕರ್ನಾಟಕದ ಜನ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅಂತ ನಿರ್ಣಯ ಮಾಡಿದೆ. ಅತ್ಯಂತ ಸರಳವಾಗಿ ಸುಗಮವಾಗಿ ಜನರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಈ ಪ್ರಕ್ರಿಯೆ ಆಗಬೇಕು ಅಂತೇಳಿ ಅಪೇಕ್ಷೆ ಮಾಡೋರಲ್ಲಿ ನಾನು ಒಬ್ಬ ಸರ್. ಅದೇ 136 ಶಾಸಕರು ದೊಡ್ಡ ಮ್ಯಾಂಡೇಟರಿ ಬಂದಿದೆ. ಹೌದು, ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಜೊತೆಗೆ ಉಪ ಮುಖ್ಯಮಂತ್ರಿ ಸ್ಥಾನವೂ ಇರಬೇಕು ಅನ್ನುವಂಥ ಒಂದು ಅಪೇಕ್ಷೆ ಕಾರ್ಯಕರ್ತರಲ್ಲಿ ಇರಬಹುದು. ಕಾರ್ಯಕರ್ತರಲ್ಲಿದೆ, ರಾಜಕೀಯ ಮಾರ್ಗದರ್ಶಕರಲ್ಲಿ ಇದೆ, ನಮ್ಮ ವರಿಷ್ಠ ಮಂಡಳಿನೂ ಸಹಿತ ಅದನ್ನ ವಿಚಾರ ಮಾಡ್ತಾ ಇರಬಹುದು. ಹಾಗಾದ್ರೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂತೀರಾ ಹೇಗೆ ಸರ್? ಒಬ್ಬರು ಇಬ್ಬರು ಇಂಥ ಸಂದರ್ಭದಲ್ಲಿ ಇರೋದು ಸೂಕ್ತ. ಥ್ಯಾಂಕ್ ಯು ಸರ್. ಒಟ್ಟು ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ಆಕಾಂಕ್ಷಿ ಅಲ್ಲ, ವರಿಷ್ಠರು ಏನು ಹೇಳ್ತಾರೆ ಅದರಂತೆ. ನ್ಯೂಸ್ ಫಸ್ಟ್.